ಸಿದ್ದರಾಮಯ್ಯನವರ ಈ ಬಜೆಟ್ ಹೇಗಿದೆ ಅಂತಂದ್ರೆ ಮೂಗಿಗೆ ತುಪ್ಪ ಸವರುವ ರೀತಿಯಲ್ಲಿದೆ. ಅವರ ಬಜೆಟ್ ಅನ್ನೇನಾದರೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಅದು ಈ ವರ್ಷದ ಬಜೆಟ್ ಅನ್ನು ಮಾತ್ರ ಓದಿದ್ರೆ ಅರ್ಥ ಆಗೋದಿಲ್ಲ. ಅವರು ಹಿಂದೆ 1995 2000 ಮತ್ತು 2013-18 ತನಕ ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಈ ಮಂಡಿಸಿದ ಬಜೆಟ್ಗಳನ್ನು ಅವಲೋಕನ ಮಾಡಿದರೆ ಅವರು ಮಂಡಿಸಿದ ಬಜೆಟ್ನ ಸ್ಥಿತಿಗತಿಗಳು ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಎರಡು ಬಾರಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ 1995-2000 ತನಕ ಮತ್ತೆ ಮುಖ್ಯಮಂತ್ರಿಯಾಗಿ 2013-18 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಇದರಲ್ಲಿ ಅವರ ಮೊದಲನೇ ಅವಧಿ 2000 ಸರ್ಪ್ಲಸ್ ಬಜೆಟ್ ಇದ್ದಿದ್ದು 5 ವರ್ಷ ಆಗೋಷ್ಟೊತ್ತಿಗೆ ರಾಜ್ಯದ ಬಜೆಟ್ ಹೆಚ್ಚು ಕಡಿಮೆ ದುಸ್ಥಿತಿಗೆ ಬಂದಿತ್ತು. ಅದಾದ ನಂತರ 1999 ಮಾನ್ಯ ಎಸ್ಎಂ ಕೃಷ್ಣ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸ್ತಾರೆ. ಆ ಹೊರಡಿಸಿದಾಗ ಅರ್ಥವಾಗುತ್ತೆ 5 ವರ್ಷಗಳ ಕಾಲದಲ್ಲಿ ಆರ್ಥಿಕ ನೀತಿಯಿಂದಾಗಿ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಶಿಥಿಲವಾಯಿತು ಎಂದು ಸ್ಪಷ್ಟವಾಗಿ ಶ್ವೇತಪತ್ರದಲ್ಲಿ ತಿಳಿಸಲಾಗಿತ್ತು. ಅದಾದ ನಂತರ 2018 ಅಧಿಕಾರದಿಂದ ಕೆಳಗಿಳಿಯುವಾಗ ರಾಜ್ಯದ ಜನತೆ ಎದುರಿಸುತ್ತಿದ್ದ ಆಗಲೂ ಕೂಡ ಸಾಲದ ಸುಳಿಗೆ ರಾಜ್ಯವನ್ನು ಸಿಲುಕಿಸಿದ್ರು ಅಂತಕ್ಕಂಥದ್ದನ್ನ ಅವರ ಅಂಕಿಅಂಶಗಳು ಹೇಳುತ್ತದೆ. ಯಾಕೆಂತಂದ್ರೆ ಅವರು ಮಂಡಿಸಿದ ಬಜೆಟ್ಗಳು ಇದರಲ್ಲಿ ಯಾವತ್ತೂ ಕೂಡ ಸರ್ಪ್ಲಸ್ ಆಗಿರಲಿಲ್ಲ. ಸುಮಾರು 2,42,420 ಕೋಟಿ ಅವರು 2018 ಅಧಿಕಾರದಿಂದ ಇಳಿಯುವಾಗ ಅವರು ಸಾಲ ಮಾಡಿದ್ರು ಅಂತಕ್ಕಂಥ ಅಂಕಿಅಂಶಗಳೇ ಹೇಳ್ತವೆ. 2,42,420 ಕೋಟಿ. ಆದ್ರಿಂದ ಅವರು ಬಜೆಟ್ ಮಂಡನೆಗಳು ಯಾವ್ಯಾವ ಯಾವ ಕಾಲದಲ್ಲಿ ಮಾಡಿದಾರೋ ಅವರು ಹೇಳ್ಕೊಂಡಿದ್ದಾರೆ ಬಹಳಷ್ಟು ಸಾರಿ, ನಾನು ಒಳ್ಳೆಯ ಬಜೆಟ್ ಅನ್ನು ಮಾಡಿದ್ದೇನೆ ಅಂತ. ಮಾನ್ಯ ಬಂಧುಗಳೇ, ನಾನು ಒಂದು ಮಾತನ್ನು ಮೊನ್ನೆ ಹೇಳಿದೆ, ತಮಗೆ ಅದು ಅರ್ಥ ಆಗಿರಬೇಕು. ಇದುವರೆಗೂ ಮೊನ್ನೆ ಬಜೆಟ್ ಅನ್ನು ಮಂಡಿಸಿದಾಗ 14ನೇ ಬಜೆಟ್ ಅನ್ನು ಅವರು ಮಂಡಿಸಿದ್ದಾರೆ.